ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗ್ವೇನಿಯೇ. ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡದಲ್ಲಿ ಹುಣ್ಣಿಮೆಯ ಅಂಗವಾಗಿ ಸಾಮೂಹಿಕವಾಗಿ ದೇವಿಗೆ ಉಡಿ ತುಂಬಿ ನೈವೇದ್ಯ ಅರ್ಪಿಸುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಯಲ್ಲಮ್ಮ ದೇವಿ ಸನ್ನಿಧಿಗೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಯಲ್ಲಮ್ಮನ ದೇವಸ್ಥಾನದ ಅರ್ಚಕರ ವೈದಿಕತ್ವದಲ್ಲಿ ಉಡಿ ತುಂಬಿ ಭಕ್ತಿಯಿಂದ ಖುಷಿಪಟ್ಟರು. ರಾಜ್ಯದಲ್ಲಿ ಮಳೆಯಾಗಲಿ, ಸಕಲ ಜೀವರಾಶಿ ಬಳಿತಿಗೆ ಪ್ರಾರ್ಥಿಸಿದರು. ನಂತರ ಸರತಿ ಸಾಲಿನಲ್ಲಿ ನಿಂತು ಕಡಬು ಅಣ್ಣ ಸಾರು ಮಹಾಪ್ರಸಾದವಾಗಿ ಸೇವಿಸಿದರು. ಯಲ್ಲಮ್ಮ ದೇವಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ಪಿಬಿ ಮಹೇಶ್ ಮಾತನಾಡಿ, ಯಲ್ಲಮ್ಮ ದೇವಿ ದರ್ಶನಕ್ಕೆ ಬರುವ ಭಕ್ತರು ಗುಡ್ಡದ ಪರಿಸರದಲ್ಲಿ ನೈವೇದ್ಯ ಸಿದ್ಧಪಡಿಸಿ ಉಡಿ ತುಂಬುವ ಸಂಪ್ರದಾಯವಿದೆ. ಆದರೆ ಭಕ್ತರು ಅಲ್ಲಲ್ಲಿ ಒಲೆಗಳನ್ನು ಹೂಡಿ ಪ್ರತ್ಯೇಕವಾಗಿ ನೈವೇದ್ಯ ಸಿದ್ಧಪಡಿಸುತ್ತಿರುವುದರಿಂದ ಸ್ವಚ್ಛತೆ ಕಾಪಾಡಲು ತೊಂದರೆಯಾಗುತ್ತಿದೆ. ಹಾಗಾಗಿ ಮೊದಲ ಬಾರಿ ಭಕ್ತರು ನೀಡಿದ ದವಸ ಧಾನ್ಯಗಳಿಂದ ದೇವಸ್ಥಾನದ ವತಿಯಿಂದಲೇ ನೈವೇದ್ಯ ಸಿದ್ಧಪಡಿಸಿ ಸಾಮೂಹಿಕವಾಗಿ ಉಡಿ ತುಂಬಿದ್ದೇವೆ. ಪ್ರಾಯೋಗಿಕವಾಗಿ ಹುಣ್ಣಿಮೆ ದಿನಗಳಂದು ಇದನ್ನು ಅನುಸರಿಸಲು ತೀರ್ಮಾನಿಸಿದ್ದೇವೆ. ಇದು ಯಶಸ್ವಿಯಾದರೆ ಪ್ರತಿ ಮಂಗಳವಾರ ಶುಕ್ರವಾರಕ್ಕೂ ವಿಸ್ತರಣೆ ಮಾಡುತ್ತೇವೆ ಎಂದು ತಿಳಿಸಿದರು.